ಎವ್ರಿವನ್, ವೆಲ್ಕಮ್ ಟು ಹರಿಪೀಡಿಯಾ. ಇವತ್ತು ನಾವು ತುಪ್ಪದಲ್ಲಿ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ, ಸೊ ಈ ತರ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ತುಪ್ಪನ ತಿಂದ್ರೆ ಏನಾಗುತ್ತೆ, ಇಲ್ಲಾಂತಂದ್ರೆ ನಾವು ದಪ್ಪ ಆಗ್ತೀವ, ಇಲ್ಲ ಫ್ಯಾಟ್ ಆಗ್ತೀವ, ಇಲ್ಲ ನಮ್ಮ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗಿ ನಾವು ಹಾಸ್ಪಿಟಲ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಬಂದು ಮಲ್ಕೋತೀವ ಅಂತೆಲ್ಲ ನಾವು ನೋಡೋಣ. ಬಟ್ ಇವಾಗ ಏನು ಅಂತಂದ್ರೆ, ಆ ಘೀನ ತಿಂದ್ರೆ ಎಲ್ಲಾನು ಒಳ್ಳೇದೇ ಆಗುತ್ತೆ, ಏನು ಕೆಟ್ಟದಾಗಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಬಂದಿದ್ದೀನಿ. ಹೇಳ್ಬೇಕು ಅಂತಂದ್ರೆ, ಈ ಘೀಯಿಂದ ನಮಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ. ಏನಪ್ಪ, ನಿನ್ನೆನೆ ಈ ಬಾಳೆ ಎಲೆ ಬಗ್ಗೆ ಮಾತಾಡಿದ್ದೇನೆ, ತಿರ್ಗಾ ತುಪ್ಪನ ಅಂತ ನೀವು ಅನ್ಕೋಬೇಡಿ. ಈ ತುಪ್ಪ ತಿನ್ನೋದ್ರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದಾವೆ. ನಾನು ತಿಳ್ಕೊಂಡಿರೋ ಹೆಲ್ತ್ ಬೆನಿಫಿಟ್ಸ್ ಎಲ್ಲಾನು ನಿಮಗೆ ಶೇರ್ ಮಾಡಬೇಕು ಅಂತ ಒಂದೇ ಇಂಟೆನ್ಷನ್ ಇಂದ ನಾನು ಇದನ್ನ ಮಾಡ್ತಿದ್ದೀನಿ. ಪ್ರಾಬಬ್ಲಿ ನಿಮಗೆ ನನ್ನ ಇಂಟೆನ್ಷನ್ ತುಂಬಾನೇ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಪ್ರಾಬಬ್ಲಿ ದಿನಾನು ನಾನು ಇದೇ ತರಾನೇ ಹೆಲ್ತ್ ಬೆನಿಫಿಟ್ಸ್ ಮಾತ್ರ ಅಲ್ಲ, ಡಿಫ್ರೆಂಟ್ ಡಿಫ್ರೆಂಟ್ ಟಾಪಿಕ್ಸ್ ಬಗ್ಗೆ ಮಾತಾಡೋಣ. ಇದೆಲ್ಲಾನು ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ. ಇಷ್ಟ ಆಗುತ್ತೆ ಅಂತಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಅಲ್ಲಿರೋ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿಬಿಡಿ. ಬನ್ನಿ ಡೈರೆಕ್ಟ್ ಆಗಿ ಘೀ ಏನಕ್ಕೆ ಅಷ್ಟೊಂದು ಯೂಸ್ಫುಲ್ ಆಗಿದೆ ಅಂತ ನಾವು ನೋಡಿಬಿಡೋಣ. ತುಪ್ಪ ನಾನು ಮೊದಲು ಎಲ್ಲಿ ಕೇಳಿದೆ ಅಂತಂದ್ರೆ, ಮೊದಲು ನಾನು ಚಿಕ್ಕ ಹುಡುಗನಾಗಿದ್ದಾಗ ಈ ಸ್ವೀಟ್ ಅಂಗಡಿಗೆಲ್ಲ ಹೋದ್ರೆ ಅಲ್ಲಿ ಮೈಸೂರು ಪಾಕ್ ಅಂತ ಒಂದು ಸ್ವೀಟ್ ಕೊಡ್ತಿದ್ರು. ಅದರಲ್ಲಿ ಮಾತ್ರ ತುಪ್ಪದ ಸ್ಮೆಲ್ ಏನೋ ಡಿಫ್ರೆಂಟ್ ಆಗಿ ಬರ್ತಿತ್ತು, ಆದ್ರೆ ತಿನ್ನೋದಕ್ಕೆ ಚೆನ್ನಾಗಿರ್ತಿತ್ತು. ಏನ್ ಡೈಡಿ ಏನ್ ಮಾಡಿದ್ದಾರೆ ಇದರಲ್ಲಿ ಅಂತ ಕೇಳಿದ್ರು, ಆಬ್ವಿಯಸ್ಲಿ ಅವ್ರು ಹೇಳ್ತಿದ್ದು ಇದರಲ್ಲಿ ತುಪ್ಪನ ಮಿಕ್ಸ್ ಮಾಡಿದ್ದಾರೆ, ಸೊ ಅದರಿಂದಾನೇ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಓಕೆ, ಏನೋ ಅದು ಏನಪ್ಪ ಇದು ತುಪ್ಪ ಅಂತ ಹೇಳ್ತಿದ್ದಾರೆ, ಹೊಸದಾಗಿದೆ ಅಂತ ನಾನು ಚಿಕ್ಕ ಹುಡುಗನಾಗಿದ್ದಾಗ ನಾನು ಅನ್ಕೊಂಡಿದ್ದೆ. ಬಟ್ ಪ್ರಾಬಬ್ಲಿ ಇದ್ರ ಬಗ್ಗೆ ನನಗೆ ಒಂದು ಬ್ರಾಡ್ ಐಡಿಯಾನೇ ಬಂದಿದೆ ಅಂತ ಹೇಳ್ಬೋದು. ಏನಕ್ಕಂತಂದ್ರೆ, ಇವಾಗ ಈ ತುಪ್ಪ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ನಾವು ತಿಳ್ಕೊಳ್ಳೋಣ. ಮೊದಲು ಹಾಲ್ ಇರುತ್ತೆ, ಹಾಲ್ನ ಫುಲ್ಲು ಬಿಸಿ ಮಾಡ್ತಾರೆ, ಬಿಸಿ ಮಾಡಿ ಅದನ್ನ ತಣ್ಣಕ್ ಮಾಡಕ್ ಬಿಟ್ಬಿಟ್ಟು ಇವಾಗ ಅದ್ರ ಜೊತೆ ಕರ್ಡ್ನ ಮಿಕ್ಸ್ ಮಾಡ್ತಾರೆ. ಕರ್ಡ್ನ ಮಿಕ್ಸ್ ಮಾಡಿ ಒಂದು 6 to 8 hours ಆದ್ಮೇಲೆ ಅದು ಫುಲ್ ಕರ್ಡ್ ಆಗಿ ಆಗಿರುತ್ತೆ, ಮತ್ತೆ ಕರ್ಡ್ ಆಗಿ ಆದ್ಮೇಲೆ ಅದ್ರಲ್ಲಿ ಸ್ವಲ್ಪ ನೀರ ಮಿಕ್ಸ್ ಮಾಡ್ತಾರೆ, ಆ ನೀರ್ನ ಮಿಕ್ಸ್ ಮಾಡಿ ಹಂಗೆ ಫುಲ್ಲು ಟ್ಯಾಪ್ ಮಾಡ್ತಾರೆ. ಟ್ಯಾಪ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಅದ್ರೊಳಗಿಂದ ಬಟರ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಬಟರ್ ಬಂದ್ರೆ ಏನ್ ಮಾಡುತ್ತಾರೆ, ಇವಾಗ ಆ ಬಟರ್ನ ಸೆಪರೇಟ್ ಆಗಿ ತಗೊಂಡು ಅದನ್ನ ಹೀಟ್ ಮಾಡ್ತಾರೆ. ಹೀಟ್ ಮಾಡೋದ್ರಿಂದ ತುಂಬಾನೇ ಘೀ ಬರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಇದೆ ಘೀ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್, ಘೀ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅಲ್ಲ, ಘೀ ಮೇಕಿಂಗ್ ಪ್ರೊಸೆಸ್. ಓಕೆ, ಘೀ ಮೇಕ್ ಮಾಡಿದೀವಿ, ಇವಾಗ ಈ ತುಪ್ಪ ತಿಂದ್ರೆ ಏನೇನೆಲ್ಲ ಆಗುತ್ತೆ ಅಂತ ನಾವು ನೋಡೋಣ. ಮೊದಲು ತುಂಬಾನೇ ಸ್ಟ್ರಾಂಗ್ ಆಗಿ ಎಫೆಕ್ಟಿವ್ ಆಗಿ ಹೇಳ್ಬೇಕು ಅಂತಂದ್ರೆ, ನಮ್ಮ ಇಮ್ಯೂನ್ ಸಿಸ್ಟಮ್ನ ಇದು ತುಂಬಾನೇ ರೀಜನರೇಟ್ ಮಾಡುತ್ತೆ. ತುಂಬಾ ರೀಜನರೇಟ್ ಮಾಡುತ್ತೆ ಅಂತ ಹೇಳೋದಕ್ಕಿಂತ ಬದಲು ಇವಾಗ ನಮ್ಮನ್ನ ತುಂಬಾ ರಿಫ್ರೆಶ್ ಆಗಿ ಮಾಡ್ಕೊಂಡು ಇಟ್ಕೊಳ್ಳುತ್ತೆ. ಅವಾಗ ಏನಾದ್ರೂ ಒಂದು ಅನ್ವಾಂಟೆಡ್ ಬ್ಯಾಕ್ಟೀರಿಯಾ ನಮ್ಮನ್ನ ಬಂದು ಅಟ್ಯಾಕ್ ಮಾಡ್ತಿದೆ, ಇಲ್ಲಾಂತಂದ್ರೆ ಯಾವುದೋ ಒಂದು ವೈರಸ್ಸು, ಇಲ್ಲಾಂತಂದ್ರೆ ಯಾವುದೋ ಒಂದು ಜರ್ಮ್ಸ್ ಈ ತರ ಎಲ್ಲ ನಮ್ಮ ಒಳಗೆ ಎಂಟರ್ ಆಗ ಟ್ರೈ ಮಾಡ್ತಿದೆ ಅಂತಂದ್ರೆ, ಈ ತುಪ್ಪ ಅಂತ ಅನ್ನೋದು ನಮ್ಮ ಬಾಡಿ ಒಳಗೇನೆ ಹೆಲ್ತ್ ಬೆನಿಫಿಟ್ಸ್ ಮಾಡ್ತಿರೋ ಒಂದು ಬ್ಯಾಕ್ಟೀರಿಯಾನ ಹೋಗಿ ಊಟ ಕೊಡ್ತಿರುತ್ತೆ. ಸೊ ಆ ಬ್ಯಾಕ್ಟೀರಿಯಾ ಎಲ್ಲ ಏನ್ ಮಾಡುತ್ತೆ ಅಂತಂದ್ರೆ, ಈ ತರ ಅನ್ವಾಂಟೆಡ್ ಬ್ಯಾಕ್ಟೀರಿಯಾಸ್ ಎಲ್ಲಾನು ಹೋಗಿ ಫೈಟ್ ಮಾಡುತ್ತೆ. ಸೊ ಫೈಟ್ ಮಾಡೋದ್ರಿಂದ ನಾವು ಯಾವಾಗ್ಲೂ ಸ್ಟ್ರಾಂಗ್ ಆಗಿ ಇರ್ತೀವಿ ಅಂತ ತಿಳ್ಕೊಳ್ಳಿ. ನಂಬರ್ 2, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ತುಂಬಾನೇ ಹೆಲ್ತಿಯಾಗಿ ಇಟ್ಕೊಳ್ಳುತ್ತೆ. ಇವಾಗ ನಮ್ಗೆ ಯಾವಾಗ್ಲೂ ಬ್ಲರ್ಬ್ ಬರ್ತಿದೆ, ಇಲ್ಲ ಹೊಟ್ಟೆ ಯಾವಾಗ್ಲೂ ಸ್ವಲ್ಪ ದಪ್ಪ ಇರೋ ತರನೇ ಅನಿಸ್ತಿದೆ, ಮತ್ತೆ ನಮ್ಮ ಕೈಯಲ್ಲಿ ನಡೆಯೋದಕ್ಕಾಗಲ್ಲ, ನಡೀತಿದ್ರೆ ಹಂಗೇನೆ ಹೊಟ್ಟೆ ಒಂದು ಸ್ವಲ್ಪ ಲಬ 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 ಅಂತಿರೋ ತರ ಇರುತ್ತೆ. ಸೊ ಈ ತರ ಎಲ್ಲ ಆಗ್ಬಾರ್ದು ಅಂತಂದ್ರೆ, ತುಪ್ಪ ತಿಂದ್ರೆ ಆಬ್ವಿಯಸ್ಲಿ ಸ್ಟಮಕ್ ಅಬ್ನಾರ್ಮಲ್ ಆಗಿರೋದ್ನ ಎಲ್ಲಾನು ಕ್ಯೂರ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ಇದನ್ನ ತಿಂದ್ರೆ ತುಂಬಾ ಜನ ಬಂದ್ಬಿಟ್ಟು ನಾನು ದಪ್ಪ ಆಗ್ಬಿಡ್ತೀನಿ, ತುಂಬಾನೇ ಫ್ಯಾಟ್ ಬಂದು ನನ್ನ ಬಾಡಿಯಲ್ಲಿ ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾರೆ, ಆತರ ಇಲ್ಲ. ಇವಾಗ ಈ ತುಪ್ಪ ತಿಂದ್ರೆ ಏನಾಗುತ್ತೆ ಅಂತಂದ್ರೆ, ನಮ್ಮ ಬಾಡಿಯಲ್ಲಿ ಅನ್ವಾಂಟೆಡ್ ಫ್ಯಾಟ್ ಎಲ್ಲಾನು ಕರ್ಗೋಗ್ಬಿಡುತ್ತೆ, ಕರ್ಗೋಗಿ ನಾವು ತುಂಬಾ ಸ್ಲಿಮ್ ಆಗಿ ಆಗ್ತೀವಿ ಹೊರತು ಫ್ಯಾಟ್ ಆಗಿ ಆಗೋದಿಲ್ಲ. ಇದು ಒಂದು ನೆಸೆಸರಿ ಫ್ಯಾಟ್. ಇವಾಗ ನಮ್ಮ ಬ್ರೈನು 100% ಮೇಡ್ ಅಪ್ ಆಫ್ ಫ್ಯಾಟ್ ಅಂತ ಹೇಳ್ತಾರೆ. ಸೊ ಆ ಫ್ಯಾಟ್ ಬೆಳಿಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು, ತುಪ್ಪ ತಿನ್ಬೇಕು. ನಮ್ಮ ಬ್ರೈನ್ ಒಳಗಿರೋ ನ್ಯೂರಾನ್ಸು ಮತ್ತೆ ನಮ್ಮ ಬ್ರೈನ್ ಒಳಗಿರೋ ಸೆಲ್ಸ್ ಎಲ್ಲಾನು ತಿರ್ಗಾ ರೀಬರ್ತ್ ಆಗುತ್ತೆ. ಏನಾದ್ರೂ ಡೆತ್ ಆಗಿದ್ರು ಕೂಡ ತಿರ್ಗಾನೇ ಅದು ಹುಟ್ಟತಾನೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಅವಾಗ ನಮ್ಮ ಬ್ರೈನ್ ಕೂಡ ತುಂಬಾನೇ ಶಾರ್ಪ್ ಆಗಿರುತ್ತೆ, ನಾವು ಯಾವಾಗ್ಲೂ ರಿಫ್ರೆಶ್ ಆಗಿರ್ತೀವಿ, ಹೊಸ ಹೊಸ ಐಡಿಯಾಸ್ ಎಲ್ಲ ಬರ್ತಿರುತ್ತೆ, ನಮ್ಮ ಬ್ರೈನ್ ತುಂಬಾನೇ ಶಾರ್ಪ್ ಆಗಿರುತ್ತೆ, ನಾವು ಯಾವಾಗ್ಲೂ ಟ್ಯೂನ್ ಮಾಡಿ ಇಟ್ಕೋಬಹುದು ಅಂತ ತಿಳ್ಕೊಳ್ಳಿ. ಸೊ ಅದರಿಂದ ನಾವೇನ್ ಮಾಡ್ತೀವಿ, ತುಂಬಾ ಜಾಸ್ತಿ ಪ್ರೊಸೆಸ್ನ ನಾವು ಪ್ಯಾರಲ್ ಪ್ರೊಸೆಸಿಂಗ್ ಮಾಡಬಹುದು. ಈ ತುಪ್ಪ ಇಂದ ಇಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆಯಾ, ಓಕೆ ಫೈನ್, ನಾನು ನಾಳೆಯಿಂದ ತುಪ್ಪ ತಿಂದೇ ತಿಂತೀನಿ ಅಂತ ತಿನ್ನೋರು ತುಂಬಾ ಜನ ಇರ್ತೀರಾ. ಅದರಿಂದ ಈ ನ್ಯೂಸ್ ಕೇಳಿದ ತಕ್ಷಣ ನಾನು ಕೂಡ ದಿನ ದಿನ ಇದನ್ನ ತಿನ್ನಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ಹೇಳ್ಬೇಕು ಅಂತಂದ್ರೆ, ನಿಮ್ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿರಬೇಕು ಅಂತಂದ್ರೆ ಆಫ್ಟರ್ನೂನ್ ಟೈಮ್ ಅಲ್ಲಿ ತಿನ್ನೋದು ಒಳ್ಳೇದು ಅಂತಾನೆ ಹೇಳ್ಬೋದು. ವಯಸ್ಸಾಗಿರೋರು ಎಲ್ರಿಗೂ ಈ ಬೋನ್ ಅಂತ ಅನ್ನೋದು ತುಂಬಾನೇ ಮೆಲ್ಟ್ ಆಗಕ್ಕೆ ಶುರುವಾಗುತ್ತೆ, ಅಷ್ಟೊಂದು ಸ್ಟ್ರಾಂಗ್ ಆಗಿ ಇರೋದಿಲ್ಲ. ಇವಾಗ ಇವರೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ, ದಿನ ಡೈಲಿ ಮಾರ್ನಿಂಗ್ ಆಫ್ಟರ್ನೂನ್ ನೈಟ್ 3 ಸಲನು ಈ ತುಪ್ಪ ತಿಂದ್ರೆ ಏನಾಗುತ್ತೆ ಅಂತಂದ್ರೆ, ಬೋನ್ ಯಾವಾಗ್ಲೂ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಅದು ಈಸಿಯಾಗಿ ಅಷ್ಟೊಂದು ಬೇಗ ಮೆಲ್ಟ್ ಆಗಲ್ಲ ಅಂತ ತಿಳ್ಕೊಳ್ಳಿ. ಸೊ ಬೋನ್ ಮೆಲ್ಟಿಂಗ್ ಅಂತ ಒಂದು ಪ್ರೊಸೆಸ್ ಇದೆ ಅಲ್ವಾ, ಅದು ವಯಸ್ಸು ಆಗ್ತಾ ಆಗ್ತಾನೆ ಬರ್ತಾನೆ ಇರುತ್ತೆ. ಇವಾಗ ನಮ್ಮ ಸ್ಪೈನಲ್ ಕಾರ್ಡ್ ಕೂಡ ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅದು ಹಂಗೇನೆ ಶ್ರಿಂಕ್ ಆಗಕ್ಕೆ ಶುರುವಾಗುತ್ತೆ. ಹೇಳ್ಬೇಕು ಅಂತಂದ್ರೆ, ನಾವು ದಿನ ನಿದ್ದೆ ಮಾಡಿ ಎದ್ದಾಗ ನಮ್ಮ ಹೈಟ್ 0.3 to 0.4 inches ಜಾಸ್ತಿ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಏನಕ್ಕೆ ಈ ತರ ಆಗಿದೆ ಅಂತಂದ್ರೆ, ನಾವು ಬಾಡಿನ ತುಂಬಾನೇ ರಿಲ್ಯಾಕ್ಸ್ ಆಗಿ ಇಟ್ಕೊಂಡಿರ್ತೀವಿ ನಿದ್ದೆ ಮಾಡ್ತಿರ್ಬೇಕಾದ್ರೆ, ಆದ್ರೆ ತಿರ್ಗಾ ನೈಟ್ ನಾವು ನಿದ್ದೆ ಮಾಡಕ್ಕೆ ಹೋಗ್ಬೇಕಾದ್ರೆ ನಾವು ತಿರ್ಗಾ ಲೆಕ್ಕ ಮಾಡಿ ನೋಡಿದ್ರೆ, ಆ 0.3 0.4 inches ಏನಿತ್ತು ಅದು ತುಂಬಾನೇ ಕಡಿಮೆ ಆಗಿರುತ್ತೆ. ನಾವು
ಇದರಿಂದ ನೀವು ತುಪ್ಪ ತಿಂದ್ರೆ ಈ ಬ್ಯಾಕ್ ಬೋನ್ ಅಂತ ಅನ್ನೋದು ಇಲ್ಲ ನೀ ಬೋನ್ ಅಂತ ಅನ್ನೋದು ಅಷ್ಟೊಂದು ಬೇಗ ಮೆಲ್ಟ್ ಆಗಲ್ಲ ಅಂತ ತಿಳ್ಕೊಳ್ಳಿ. ತುಪ್ಪದ್ರಲ್ಲಿ ಏನೇನ್ ವಿಟಮಿನ್ಸ್ ಇದೆ ಅಂತಂದ್ರೆ ಎ ಡಿಇ ಮತ್ತೆ ಕೆ, ಇದೆಲ್ಲ ಏನೇನ್ ಡಿಫೈನ್ ಮಾಡುತ್ತೆ ಅಂತ ನನಗಂತೂ ಸೈಂಟಿಫಿಕಲಿ ಗೊತ್ತಿಲ್ಲ. ಏನಕ್ಕಂದ್ರೆ ನಾನು ಬಯಾಲಜಿ ಸ್ಟೂಡೆಂಟ್ ಅಲ್ಲ, ಪ್ರಾಬಬ್ಲಿ ನೀವೇನಾದ್ರೂ ಬಯಾಲಜಿ ಸ್ಟೂಡೆಂಟ್ ಆಗಿದ್ರೆ ಇದೆಲ್ಲ ಏನೇನೆಲ್ಲ ಡಿನೋಟ್ ಮಾಡುತ್ತೆ ಅಂತ ನೀವು ತಿಳ್ಕೋಬಹುದು. ಬಟ್ ಇವಾಗ ಏನು ಅಂತಂದ್ರೆ ಇಷ್ಟೊಂದೆಲ್ಲ ವಿಟಮಿನ್ಸ್ ಈ ತುಪ್ಪದ್ರಲ್ಲಿ ಇರೋದ್ರಿಂದ ಈ ವಿಟಮಿನ್ ಎ ಅಂತ ಅನ್ನೋದು ನಮ್ಮ ಕಣ್ಣಿಗೆ ತುಂಬಾ ಒಳ್ಳೇದಂತೆ. ಸೊ ಆ ವಿಟಮಿನ್ ಎ ಜಾಸ್ತಿ ಇತ್ತು ಅಂತಂದ್ರೆ ನಮ್ಮ ಕಣ್ಣು ಅಷ್ಟೊಂದು ಶಾರ್ಪ್ ಆಗಿ ಆಗಕ್ಕೆ ಶುರುವಾಗುತ್ತೆ. ಇವಾಗ ನಮ್ ಐ ಬ್ಲೈಂಡ್ನೆಸ್ ಏನಾದರೂ ಇತ್ತು ಅಂತಂದ್ರೆ, ಇಲ್ಲ ನಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಐ ಬ್ಲೈಂಡ್ನೆಸ್ ಇತ್ತು ಅಂತಂದ್ರೆ ಅವ್ರಿಗೆ ತುಪ್ಪ ತಿನ್ನಿ ಅಂತ ಹೇಳೋದ್ನ ನೀವು ಮರೆಯಕ್ಕೆ ಹೋಗ್ಬಿಡಿ. ಇವಾಗ ಅವ್ರಿಗೆ ಏನಾದ್ರೂ ಒಂದು ಹೆಲ್ಪ್ ಮಾಡ್ಬೇಕು ಅಂತಂದ್ರೆ ಈ ತರ ಒಂದು ಹೆಲ್ಪ್ ಮಾಡಿ. ಎಲ್ಲಾ ಕಡೆನೂ ಈ ಹೆಲ್ತ್ ನ ಇಂಪ್ರೂವ್ ಮಾಡೋದಕ್ಕೆ ನಾವು ಯಾವಾಗ್ಲೂ ಕಾನ್ಸಂಟ್ರೇಟ್ ಮಾಡೋಣ. ಬಟ್ ಇವಾಗ ಇನ್ನೊಂದು ಏನು ಅಂತಂದ್ರೆ ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಬಂದಿನಿ ಮೇಜರ್ ಡೆತ್ ಆಗ್ತಿದೆ. ಹೇಳ್ಬೇಕು ಅಂತಂದ್ರೆ ಮುಂಚೆ ಇರೋ ಕಾಲಕ್ಕೆ ಕಂಪೇರ್ ಮಾಡಿದ್ರೆ ಈ ಜನರೇಷನ್ ಅಲ್ಲಿ ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಬರ್ತಿದೆ. ಈ ಹಾರ್ಟ್ ಅಟ್ಯಾಕ್ ಕಡಿಮೆ ಆಗುತ್ತೆ. ಆಬ್ವಿಯಸ್ಲಿ ಈ ಗೀನ ನಾವು ದಿನ ಕನ್ಸ್ಯೂಮ್ ಮಾಡ್ತಾ ಬಂದ್ರೆ ಏನಾಗುತ್ತೆ ಅಂತಂದ್ರೆ ನಮ್ಮ ಬಾಡಿಯಲ್ಲಿರೋ ಅನ್ವಾಂಟೆಡ್ ಫ್ಯಾಟ್ ಎಲ್ಲಾನು ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗೋದ್ರಿಂದ ನಮ್ಮ ಹಾರ್ಟ್ ಅಲ್ಲಿರೋ ವೆಯ್ನ್ಸ್ ಒಳಗೆ ಇರೋ ಫ್ಯಾಟ್ಸ್ ಎಲ್ಲಾನು ಮೆಲ್ಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಇದರಿಂದ ನಾವು ಹಾರ್ಟ್ ಅಟ್ಯಾಕ್ ಬರದೆ ಸ್ವಲ್ಪ ದಿನ ತುಂಬಾ ಚೆನ್ನಾಗಿರ್ಬೋದು ಅಂತ ಹೇಳ್ಬೋದು. ಪ್ರಾಬಬ್ಲಿ ಗೀ ಅಲ್ಲಿರೋ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಎಲ್ಲಾನು ನೀವು ತಿಳ್ಕೊಂಡಿದ್ದೀರಾ ನನಗೆ ಅನ್ಸುತ್ತೆ. ಬಟ್ ಇವಾಗ ಇದೇ ಹೆಲ್ತ್ ಬೆನಿಫಿಟ್ಸ್ ನಿಮ್ ಫ್ರೆಂಡ್ಸ್ಗೆ ಇಲ್ಲಾಂತಂದ್ರೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಾದರೂ ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋನ ಶೇರ್ ಮಾಡಿ, ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ. ಪ್ರಾಬಬ್ಲಿ ಅವ್ರಿಗೆ ಇಷ್ಟ ಆದ್ರೆ ಅವ್ರು ಲೈಕ್ ಹಾಕ್ತಾರೆ, ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ, ಮರೀದೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡೋಣ. ಅಂಟಿಲ್ ದನ್ ಸಿ ಯು, ಟೇಕ್ ಕೇರ್, ಬಾಯ್.